ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿ ವರ್ಷಗಳೇ ಕಳೆದು ಹೋಯಿತು. ಆದರೆ ಯುದ್ಧ ನಿಲ್ಲೋ ಯಾವ ಲಕ್ಷಣಗಳು ಸಹ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಯುದ್ಧದ ಸಾವು ನೋವಿನ ತೀವ್ರತೆ ಜಾಸ್ತಿ ಆಗ್ತಾನೇ ಇದೆ. ಹಲವು ರಾಷ್ಟ್ರಗಳು ಯುದ್ಧವನ್ನು ನಿಲ್ಲಿಸಿ ಅಂತ ರಷ್ಯಾಗೆ ಕರೆ ಕೊಟ್ಟಿತ್ತು. ಆದರೂ ಕೂಡ ಏನೂ ಯೂಸ್ ಆಗಲಿಲ್ಲ. ಇದೀಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸದಲ್ಲಿದ್ದಾರೆ. ಈ ಬಗ್ಗೆ ಯುಕ್ರೇನ್ ಅಧ್ಯಕ್ಷ ವಲಡಿಮಿರ್ ಜೆಲೆನ್ಸ್ಕಿ ವಾಗ್ದಾಳಿ ನಡೆಸಿದ್ದಾರೆ. ಯುಕ್ರೇನ್ ಅಧ್ಯಕ್ಷ ಏನು ಹೇಳಿದ್ದಾರೆ, ಮೋದಿ ರಷ್ಯಾಗೆ ಭೇಟಿ ಕೊಟ್ಟಿರೋದು ಸರಿನಾ ತಪ್ಪ ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ನೋಡೋದಾದ್ರೆ ಒಂದು ದೇಶ ಇನ್ನೊಂದು ಸ್ವತಂತ್ರ ದೇಶದ ಮೇಲೆ ಆಕ್ರಮಣ ಮಾಡೋದು ಸಾಮಾನ್ಯವಾಗಿ ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಬಹುತೇಕ ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ರಷ್ಯಾ ನಡೆಯನ್ನ ತೀವ್ರವಾಗಿ ವಿರೋಧಿಸುತ್ತೆ ಮತ್ತು ಈ ಯುದ್ಧವನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಒತ್ತಾಯಿಸುತ್ತೆ. ಯುದ್ಧ ಅನ್ನೋದು ಜನರ ಜೀವಕ್ಕೆ, ಆರ್ಥಿಕತೆಗೆ ಮತ್ತು ಸಾಮಾಜಿಕ ಸ್ಥಿತಿಗೆ ಅಪಾರ ಹಾನಿಯನ್ನು ಉಂಟು ಮಾಡುತ್ತೆ. ಅಲ್ಲದೆ ಇದು ಮಾನವೀಯ ಸಂಕಷ್ಟಗಳನ್ನು ಸಹ ತಂದೊಡ್ಡತ್ತೆ. ಆದ್ರಿಂದ ಬಹುತೇಕರು ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡಿರೋದು ತಪ್ಪು ಅಂತ ಪರಿಗಣಿಸ್ತಾರೆ. 2022 ರಷ್ಯಾ ತನ್ನ ಸೇನೆಯನ್ನ ಯುಕ್ರೇನ್ನ ಪ್ರಜಾಪ್ರಭುತ್ವವನ್ನು ಉಲ್ಲಂಘಿಸಿ ಅಕ್ರಮವಾಗಿ ಪ್ರವೇಶಿಸುತ್ತೆ. ಇದರಿಂದ ಉಂಟಾದಂತ ಹಾನಿ, ಮಾನವೀಯ ಸಂಕಟ ಹಾಗೂ ಆರ್ಥಿಕ ನಷ್ಟ ಅನೇಕ ದೇಶಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅಂತಾರಾಷ್ಟ್ರೀಯ ಸಮುದಾಯದ ಬಹುತೇಕ ಸದಸ್ಯ ರಾಷ್ಟ್ರಗಳು ರಷ್ಯಾ ಯುದ್ಧವನ್ನ ಖಂಡಿಸಿದ್ದು ತಕ್ಷಣವೇ ಯುದ್ಧವನ್ನ ನಿಲ್ಲಿಸೋಕೆ ಮತ್ತು ಶಾಂತಿಯುತ ಮಾತುಕತೆ ಮೂಲಕ ಸಮಸ್ಯೆನ ಬಗೆಹರಿಸಿಕೊಳ್ಳೋಕೆ ರಷ್ಯಾದ ಮೇಲೆ ಒತ್ತಡವನ್ನ ಹೇರ್ತಾನೆ ಇದೆ. ಈ ಯುದ್ಧ ಜಾಗತಿಕ ಆರ್ಥಿಕತೆ ಮೇಲೆ ಮತ್ತು ಜನಸಾಮಾನ್ಯರ ಜೀವನದ ಮೇಲೆ ಬಹಳ ಪ್ರಭಾವ ಬೀರಿದ್ದು ಅದರ ಪರಿಣಾಮ ಬಹಳ ಗಂಭೀರ ಆಗಿದೆ. ಇನ್ನು ಯುಕ್ರೇನ್ ಗಡಿಯಲ್ಲಿ ರಷ್ಯಾದ 1.5 ಲಕ್ಷಕ್ಕೂ ಅಧಿಕ ಸೈನಿಕರು ಜಮಾಯಿಸಿ ಯುದ್ಧವನ್ನು ಶುರು ಮಾಡ್ತಾರೆ. ಯುಕ್ರೇನ್ನ ರಾಜಧಾನಿ ಕೈವ್ನಲ್ಲಿ ಮೊದಲ ಬಾಂಬ್ ಸ್ಫೋಟಗೊಂಡ್ರೆ ಇತರೆ 11 ನಗರಗಳಲ್ಲಿ ಸರಣಿ ದಾಳಿಯನ್ನು ನಡೆಸಲಾಗಿತ್ತು. ರಷ್ಯಾ ಪಡೆಗಳು ಯುಕ್ರೇನ್ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದ ಮೊದಲ ದಿನ ರಷ್ಯಾ ಸೇನೆಯು ಯುಕ್ರೇನ್ನ ಬರೋಬ್ಬರಿ 11 ಏರೋಡ್ರೋಮ್ಗಳನ್ನು ಸೇರಿದಂತೆ 74 ನೆಲದ ಮೇಲಿನ ಮಿಲಿಟರಿ ಮೂಲ ಸೌಕರ್ಯ ನೆಲೆಗಳನ್ನು ನಾಶಪಡಿಸಿತು. ಇಷ್ಟೆಲ್ಲ ಆದ್ಮೇಲೆ ಯುಕ್ರೇನ್ ಮೇಲೆ ರಷ್ಯಾ ನಡೆಸಿದ ಯುದ್ಧ ಯಶಸ್ವಿಯಾಗಿದೆ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳ್ಕೊಂಡಿದ್ರು. ಜೊತೆಗೆ, ನಾನು ಯುಕ್ರೇನ್ ವಿರುದ್ಧ ವಿಶೇಷ ಮಿಲಿಟರಿ ಕಾರ್ಯಾಚರಣೆಯನ್ನು ಮುಂದುವರಿಸೋಕೆ ನಿರ್ಧರಿಸಿದ್ದೇನೆ ಅಂತ ಕೂಡ ಹೇಳಿದರು. ರಷ್ಯಾದ ಭೀಕರ ದಾಳಿಯಿಂದ ಯುಕ್ರೇನ್ ಅಕ್ಷರಶಃ ನಡುಗು ಹೋಗಿತ್ತು. ವಿಶ್ವದ ನಾಯಕರ ಎದುರು ಯುಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ರು. ನಮ್ಮ ದೇಶವನ್ನು ರಕ್ಷಿಸುವಲ್ಲಿ ನಾವು ಏಕಾಂಗಿಯಾಗಿದ್ದೇವೆ, ಆದರೆ ಏಕಾಂಗಿಯಾದರೂ ಸರಿ ದೇಶವನ್ನು ರಕ್ಷಿಸೋದಕ್ಕೆ ಹೋರಾಡ್ತೇವೆ ಅಂತ ಹೇಳಿದರು. 2022 ಶುರುವಾದ ರಷ್ಯಾ ಯುಕ್ರೇನ್ ಯುದ್ಧ 2024 ಬಂದರೂ ನಿಂತಿಲ್ಲ. ಈಗ ಮೋದಿ ರಷ್ಯಾ ಭೇಟಿ ಬಗ್ಗೆ ನೋಡೋದಾದ್ರೆ, ಭಾರತದ ಇತಿಹಾಸದಲ್ಲಿ ಇಲ್ಲಿ ತನಕ ಒಂದು ಸ್ವತಂತ್ರ ರಾಷ್ಟ್ರದ ಮೇಲೆ ಯುದ್ಧ ಮಾಡಿರೋದಕ್ಕೆ ಭಾರತ ಬೆಂಬಲ ಸೂಚಿಸೇ ಇಲ್ಲ. ಆದರೆ ಮೋದಿ 3ನೇ ಬಾರಿ ಪ್ರಧಾನಿಯಾದ ಮೇಲೆ ಮೊದಲು ರಷ್ಯಾಗೆ ಭೇಟಿ ಕೊಟ್ಟಿರೋದು ಯುಕ್ರೇನ್ನ ಅಸಮಾಧಾನಕ್ಕೆ ಕಾರಣ ಆಗಿದೆ. ಮೋದಿ ರಷ್ಯಾಗೆ ಹೋಗಿದ್ದಕ್ಕೆ ಯುಕ್ರೇನ್ ಅಧ್ಯಕ್ಷ ಯಾಕೆ ಅಸಮಾಧಾನಗೊಂಡ್ರು ಅನ್ನೋ ಬಗ್ಗೆ ಈಗೊಂದು ನಿಮಗೆ ಐಡಿಯಾ ಬಂದಿರಬಹುದು. ಯುಕ್ರೇನ್ ಅಧ್ಯಕ್ಷ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಸೋಮವಾರ ರಷ್ಯಾದ ದಾಳಿಯನ್ನು ಉಲ್ಲೇಖಿಸಿದ್ದಾರೆ. ಈ ದಾಳಿಯಲ್ಲಿ ಕೈವ್ನ ಮಕ್ಕಳ ಆಸ್ಪತ್ರೆ ಮೇಲೆ ಕ್ಷಿಪಣಿ ದಾಳಿಯ ನಂತರ 3 ಮಕ್ಕಳು ಸೇರಿದಂತೆ ಕನಿಷ್ಠ 37 ಜನ ಸಾವನ್ನಪ್ಪಿದ್ದಾರೆ. ಈ ದಾಳಿಯಿಂದ ಶಾಲೆಗಳು ಮತ್ತು ಹೆರಿಗೆ ಆಸ್ಪತ್ರೆಗಳು ಸೇರಿದಂತೆ ಸುಮಾರು 100 ಕಟ್ಟಡಗಳಿಗೆ ಹಾನಿಯಾಗಿದೆ. ತಮ್ಮ ಟ್ವೀಟ್ನಲ್ಲಿ ಬಾಂಬ್ ದಾಳಿಗೊಳಗಾದ ಆಸ್ಪತ್ರೆ ಮತ್ತು ಆಂಬ್ಯುಲೆನ್ಸ್ನಲ್ಲಿರುವಂಥ ಶಿಶುಗಳ ಫೋಟೋಗಳನ್ನು ಪೋಸ್ಟ್ ಮಾಡಿರುವ ಯುಕ್ರೇನ್ ಅಧ್ಯಕ್ಷ ಪ್ರಧಾನಿ ಮೋದಿಯವರು ರಷ್ಯಾದ ಅಧ್ಯಕ್ಷ ಪುಟಿನ್ ಅವರನ್ನು ಅಪ್ಪಿಕೊಂಡಿದ್ದು ಭಾರಿ ನಿರಾಸೆ ತಂದಿದೆ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಮಾಸ್ಕೋದಲ್ಲಿ ಅಧ್ಯಕ್ಷ ಪುಟಿನ್ ಅವರನ್ನು ಭೇಟಿಯಾಗಿ ತಪ್ಪಿಕೊಂಡಿರೋದನ್ನು ಉಲ್ಲೇಖಿಸಿರುವ ಅವರು, ದಾಳಿ ನಡೆದ ಈ ದಿನದಂದು ಮಾಸ್ಕೋದಲ್ಲಿ ವಿಶ್ವದ ಅತ್ಯಂತ ರಕ್ತ ಸಿಕ್ತ ಕ್ರಿಮಿನಲ್ ಅನ್ನ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ನಾಯಕ ತಪ್ಪಿಕೊಳ್ಳೋದನ್ನ ನೋಡೋದು ಶಾಂತಿಯ ಪ್ರಯತ್ನಗಳಿಗೆ ಭಾರಿ ನಿರಾಶೆ ಆಗ್ತಿದೆ ಅಂತ ಹೇಳಿದ್ದಾರೆ. ರಾಜಧಾನಿ ಕೈವ್ನಲ್ಲಿರುವಂತಹ ಮಕ್ಕಳ ಆಸ್ಪತ್ರೆ ಮೇಲೆ ದಾಳಿಯ ಕುರಿತು ಮಾತನಾಡಿದ ಜೆಲೆನ್ಸ್ಕಿ, ರಷ್ಯಾದ ಕ್ರೂರ ಕ್ಷಿಪಣಿ ದಾಳಿಯ ಪರಿಣಾಮವಾಗಿ ಯುಕ್ರೇನ್ನಲ್ಲಿ ಇಂದು 37 ಜನ ಸಾವನ್ನಪ್ಪಿದ್ದಾರೆ. ಅವರಲ್ಲಿ 13 ಮಕ್ಕಳು ಸೇರಿದಂತೆ 170 ಜನರು ಗಾಯಗೊಂಡಿದ್ದಾರೆ. ಯುವ ಕ್ಯಾನ್ಸರ್ ರೋಗಿಗಳನ್ನು ಗುರಿಯಾಗಿಟ್ಟುಕೊಂಡು ರಷ್ಯಾದ ಕ್ಷಿಪಣಿಯು ಯುಕ್ರೇನ್ನ ಅತಿದೊಡ್ಡ ಮಕ್ಕಳ ಆಸ್ಪತ್ರೆ ಮೇಲೆ ದಾಳಿ ಮಾಡಿದೆ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು. ಇನ್ನು ಇದಿಷ್ಟು ಯುಕ್ರೇನ್ ಅಧ್ಯಕ್ಷ ಹೇಳಿರೋದಾದರೆ, ಮೋದಿ ರಷ್ಯಾಗೆ ಹೋಗಿ ಪುಟಿನ್ ಹತ್ರ ಯುದ್ಧ ನಿಲ್ಲಿಸಿ ಶಾಂತಿ ಕಾಪಾಡಿ ಅಂತ ಹೇಳಿದ್ದಾರೆ ಅನ್ನೋದನ್ನು ನಾವು ಗೋಧಿ ಮೀಡಿಯಾಗಳಲ್ಲಿ ನೋಡಿದ್ದೇವೆ. ನಮ್ಮ ದೇಶದಲ್ಲೇ ಕಳೆದ 1 ವರ್ಷದಿಂದ ಮಣಿಪುರ ಹೊತ್ತು ಉರಿತಾ ಇದೆ. ಆ ಕಡೆ ಮುಖ ಮಾಡಿ ನೋಡದ ಪ್ರಧಾನಿ, ಮಣಿಪುರ ಜನತೆಯ ಕಷ್ಟ ಏನು ಅಂತ ಕೂಡ ಆಲಿಸಿದ ಪ್ರಧಾನಿ ಯಾವ ಮುಖ ಇಟ್ಕೊಂಡು ಬೇರೆ ರಾಷ್ಟ್ರದ ಬಳಿ ಶಾಂತಿ ಕಾಪಾಡಿ ಯುದ್ಧ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ.
ಅದೇ ಪುಟಿನ್ ನಿಮ್ಮ ದೇಶದ ಸಮಸ್ಯೆನ ಮೊದಲು ನೀವು ಬಗೆಹರಿಸ್ಕೊಳ್ರಪ್ಪ ಅಂತೇನಾದರೂ ಒಂದೇ ಒಂದು ಮಾತು ಹೇಳಿಬಿಟ್ರೆ ನಮ್ಮ ದೇಶದ ಮಾನ ಮರ್ಯಾದೆ ಬೇರೆ ದೇಶದ ಮುಂದೆ ಹೆಂಗೆ ಹರಾಜಾಗ್ಬೋದು ನೀವೇ ಯೋಚನೆ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.